ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನೀವು ನೋಡ್ತಾ ಇದ್ದೀರಾ ಅರ್ಚನ ವೇಣು ವ್ಲಾಗ್ಸ್ ಇನ್ ಕನ್ನಡ. ತುಂಬ ದಿನ ಆಯ್ತಲ್ಲ ಸಿಕ್ಕಿ. ಹೌದು, ಇವತ್ತು ಮೀಶೋ ಒಂದು ಚಿಕ್ಕ ಪ್ರಾಡಕ್ಟ್ ನಾನು ರಿವ್ಯೂ ಮಾಡ್ತಾ ಇದ್ದೀನಿ. ಇದು ನನಗೆ ನಿನ್ನೆ ಬಂತು. ಇದು ಬುಕ್ ಮಾಡಿ ಆಲ್ಮೋಸ್ಟ್ 15 ದಿನವೇ ಆಗಿತ್ತು ಫ್ರೆಂಡ್ಸ್. ಇದು ನಿನ್ನೆ ಬಂತು. ತುಂಬ ಚೆನ್ನಾಗಿದೆ. ಇದು ಮಲ್ಟಿಪರ್ಪಸ್ ಯೂಸ್ ಮಾಡ್ಬೋದು. 4 ಪಾರ್ಟಿಷನ್ ಇದೆ ಈ ಬಾಕ್ಸಲ್ಲಿ. ಕಿಚನಲ್ಲಿ ಚೆನ್ನಾಗಿ ಯೂಸ್ ಆಗುತ್ತೆ. ನೀವಿದು ಮಸಾಲೆ ಬಾಕ್ಸ್ಗಾದರೂ ಯೂಸ್ ಮಾಡ್ಕೊಬೋದು, ಅಥವಾ ಬೇರೆ ಏನಕ್ಕೆ ಬೇಕಾದ್ರೂ ಯೂಸ್ ಮಾಡ್ಕೊಬೋದು. ಕಿಚನಲ್ಲಿ ತುಂಬ ಚೆನ್ನಾಗಿದೆ. ನಾನು ಈ ಥರ ಮಸಾಲೆ ಪುಡಿಗಳು, ಮೆಣಸಿನ ಪುಡಿ ಎಲ್ಲ ಹಾಕಿಟ್ಟಿದ್ದೀನಿ ನೋಡಿ. ನನಗಂತೂ ತುಂಬ ಇಷ್ಟ ಆಯಿತು. ಕ್ವಾಲಿಟಿ ವೈಸ್ ನೋಡೋಕೆ ಹೋದರೆ ತುಂಬ ಚೆನ್ನಾಗಿದೆ. ಪ್ಲಾಸ್ಟಿಕ್ಕು ಈ ಥರ ಎಲ್ಲ ಒಂದೇ ಕಡೆ ಹಾಕಿಟ್ಕೊಂಡ್ಬಿಟ್ರೆ ನಮಗೆ ಒಂದು ಬಾಕ್ಸ್ ತೊಗೊಂಡ್ರೆ ಎಲ್ಲನೂ ಅಟ್ ಎ ಟೈಮು ಕೆಲಸ ಮುಗ್ದೋಗುತ್ತೆ ಅಂತ ಹೇಳ್ಬೋದು. ಜಾಗನೂ ಸೇವ್ ಆಗುತ್ತೆ ನೋಡಿ. ಈ ಥರ ಇದೆ. ಆಮೇಲೆ ಇದಕ್ಕೆ ಈ ಕಡೆ ನೋಡಿ, ಈ ಥರ ಕ್ಯಾಪಲ್ಲಿ ಈ ಥರ ಪಾರ್ಟಿಷನ್ಸ್ ಕೊಟ್ಟಿದ್ದಾರೆ. ಅದು ಆ ಕಡೆ ಈ ಕಡೆ ಮಿಕ್ಸ್ ಆಗಲ್ಲ ನಿಮಗೆ. ಇದಂತೂ ತುಂಬ ಚೆನ್ನಾಗಿದೆ ನೋಡಿ. ಈ ಥರ ಕೊಟ್ಟಿದ್ದಾರಲ್ಲ, ಅದು ಕರೆಕ್ಟಾಗಿ ಹೋಗಿ ಅಲ್ಲೇ ಲಾಕ್ ಆಗುತ್ತೆ. ನಾನು ಹೇಗಿರುತ್ತೋ ಏನೋ ನೋಡೋಣ. ಚೆನ್ನಾಗಿಲ್ಲ ಅಂದರೆ ವಾಪಸ್ ಕಳಿಸೋಣ ಅಂದ್ಕೊಂಡು ಬುಕ್ ಮಾಡಿದ್ದೆ. ಇದು ರೇಟ್ ಬಂದು 155 ಫ್ರೆಂಡ್ಸ್. ಇದು ಬೇರೆ ಬೇರೆ ರೇಟೆಲ್ಲ ಇದೆ, ಆದರೆ ಅಷ್ಟೊಂದು ಚೆನ್ನಾಗಿಲ್ಲ ಕ್ವಾಲಿಟಿ. ಇದು ರೇಟಿಂಗ್ ಚೆನ್ನಾಗಿದೆ. ಇದು 4.1-2 ಏನೋ ಇದೆ ರೇಟಿಂಗ್. ಇದು ತುಂಬ ಚೆನ್ನಾಗಿದೆ. ಇಷ್ಟ ಆದರೆ ನೀವು ಟ್ರೈ ಮಾಡ್ಬೋದು. ಪ್ರಾಡಕ್ಟ್ ಕೋಡ್ ಬಂದು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ನೋಡಿ. ಈ ಥರ ಇಟ್ಟಿದ್ದೀನಿ ನಾನು. ಅಷ್ಟು ಜಾಗದಲ್ಲಿ ಅಷ್ಟು ಇಟ್ಕೊಳ್ಬೋದು ನೋಡಿ. ಅಷ್ಟು ಮಸಾಲೆ ಐಟಮ್ ಎಲ್ಲ ಇಟ್ಕೊಬೋದು. ಈ ಕಡೆ ಬಂದು ಇದರಲ್ಲಿ ನಾನು ಈ ಒಗ್ಗರಣೆ ಐಟಮ್ ಎಲ್ಲ ಇಟ್ಟಿದ್ದೀನಿ ಮೇಲ್ಗಡೆ. ಬ್ರೌನ್ ಕಲರ್ ಬಾಕ್ಸ್ ಇದೆಯಲ್ಲ ಅದರಲ್ಲಿ. ಕೆಳಗಡೆ ಬಂದು ಈ ಮಸಾಲೆ, ಚಕ್ಕೆ, ಲವಂಗ ಅದೆಲ್ಲ ಇಟ್ಕೊಂಡಿದ್ದೀನಿ. ಈಗಲೇ 1 ಆಯಿತು. ಸ್ವಲ್ಪ ಎಲ್ಲ ರೀಆರ್ಗನೈಸ್ ಮಾಡಿದೆ ನಾನು ಕಿಚನ್ನು. ನಾನು ಹೋಮ್ ಟೂರಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ನೋಡಿ. ಈ ಓಟ್ಸ್ ಬಂದು ತೊಗೊಂಡು ಆಲ್ಮೋಸ್ಟ್ 3 ಅನ್ಬೋದು. ಇನ್ನೂ ಯೂಸೇ ಮಾಡಿಲ್ಲ ಒಂದ್ಸಲ. ನಾನು ಸುಮ್ಮನೆ ತಂದಿಟ್ಕೊಂಡಿದ್ದೀನಿ. ಅದು ಬೈ 1 ಫ್ರೀ ಇತ್ತು. ನಾನು ತಂಗಿಗೆ ಒಂದು ಕೊಟ್ಟೆ. ಈ ಗ್ರೀನ್ ಕಲರ್ ಬಾಕ್ಸ್ ಇದೆಯಲ್ಲ, ಇದು ಡಿ ಮಾರ್ಟಲ್ಲಿ ತೊಗೊಂಡಿದ್ದು. ಅದು ಅಷ್ಟೇ ತುಂಬ ಚೆನ್ನಾಗಿತ್ತು. ಬಾಕ್ಸ್ ಎಲ್ಲ ತುಂಬ ಚೆನ್ನಾಗಿದೆ ನೋಡಿ. ಮೇಲೆ ಎಲ್ಲ ಇಟ್ಟಿದ್ದೀನಲ್ಲ, ಅದೆಲ್ಲ ಖಾಲಿ ಬಾಕ್ಸಸ್ ಎಲ್ಲ ಅಲ್ಲಿ ಇಟ್ಟಿದ್ದೀನಿ. ಕಿಚನ್ನೆಲ್ಲ ನಾನು ನಿಮಗೆ ಹೋಮ್ ಟೂರಲ್ಲಿ ತೋರಿಸಿದ್ದೀನಲ್ಲ ನೋಡಿ. ಸ್ವಲ್ಪ ರೀಆರ್ಗನೈಸ್ ಮಾಡಿದ್ದೀನಿ ಅಷ್ಟೇ. ಸ್ವಲ್ಪ ಕ್ಲೀನ್ ಮಾಡಬೇಕಿತ್ತು ಲಾಸ್ಟ್ ವೀಕಲ್ಲೆಲ್ಲ. ಸ್ವಲ್ಪ ಕ್ಲೀನ್ ಮಾಡಿ ಸ್ವಲ್ಪ ಅವಾಗವಾಗ ಚೇಂಜಸ್ ಮಾಡ್ತಾ ಇದ್ದರೆ ನಮಗೂ ಚೆನ್ನಾಗಿರುತ್ತಲ್ವ ಅಡುಗೆ ಮನೆಯಲ್ಲಿ ನೋಡೋಕ್ಕೋಸ್ಕರ. ಅದಕ್ಕೇ ಪೂಜೆ ಬೆಳಗ್ಗೆದಾಗಿದೆ, ಇನ್ನೂ ಸಂಜೆದಾಗಿಲ್ಲ. ಇವತ್ತು ನಮ್ಮ ವೆಂಕಟೇಶ್ವರ ಸ್ವಾಮಿ ನೋಡಿ ಎಷ್ಟು ಚೆನ್ನಾಗಿ ನಗ್ತಾ ಇದ್ದಾರೆ. ಯಾಕಂದರೆ ಹೂವ ರೇಟ್ ಕಡಿಮೆ ಆಗಿದೆ ಅಲ್ವಾ. ಹೂವ ರೇಟ್ ಕಡಿಮೆ ಆಗಿದ್ದಾಗ ದೇವ್ರ ಮನೆ ನೋಡೋಕ್ಕೆ ಎಷ್ಟು ಚೆನ್ನಾಗಿರುತ್ತಲ್ವಾ. ಹೌದು ನೋಡಿ, ಎಷ್ಟು ಚೆನ್ನಾಗಿದೆ. ಹೂವು ರೇಟ್ ಕಡಿಮೆ ಇದ್ದಾಗ ನಮಗೆ ಎಷ್ಟು ಬೇಕೋ ಅಷ್ಟು ಮನಸ್ಫೂರ್ತಿ ತೊಗೊಂಡು ಇಟ್ಕೊಂಡು ಬಿಡಬೇಕು. ಜಾಸ್ತಿ ಆದಾಗ ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ತೊಗೊಂಡು ಇಡಬೇಕಲ್ವಾ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಇಷ್ಟೇ ಹೇಳಿ ನಾನು ಇವತ್ತಿನ ವ್ಲಾಗ್ ಮುಗಿಸ್ತಾ ಇದ್ದೀನಿ. ನಿಮಗೇನಾದ್ರು ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಬರೀಬೇಡಿ. ಬಾಯ್, ಹ್ಯಾವ್ ನೈಸ್ ಡೇ.